ಸರ್, ತುಂಬ ಬೇಸದಲ್ಲಿ ಇರೋ ಹಾಗಿದೆ. ಹೌದು ರಾಮಕೃಷ್ಣ, ನಮ್ಮ ನಮ್ಮಲ್ಲೇ ಯಾರ ಮನಸ್ಸು ನೀರ್ವಾಗಿಲ್ಲ, ಯಾರ ಮಾತು ನೀರ್ವಾಗಿಲ್ಲ. ಒಬ್ಬೊಬ್ಬರ ಮನಸ್ಸಲ್ಲೂ ಕಪಟ ವಂಚನೆ ತುಂಬಿಕೊಂಡಿದೆ. ಯಾರ ನಂಬೋದು ಅಂತಾನೆ ಗೊತ್ತಾಗಲ್ಲ. ಹೌದು ಸರ್, ನಂಬಿಕೆಗೆ ಯಾರೂ ಅರ್ಹರಲ್ಲ. ನಿಮಗೆ ಪ್ರಾಮಾಣಿಕರು ಸಿಗೋದೇ ತುಂಬ ಅಪರೂಪ. ನಿಜ ರಾಮಕೃಷ್ಣ, ಅದಕ್ಕೆ ಈಗ ನಾನು ಮಾಡ್ತಾ ಇರೋದು ಸರಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಆಸ್ತಿ ಹಂಚಿಕೆನ ಪ್ರಾಮಾಣಿಕವಾಗಿ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಇನ್ನಷ್ಟು ಬಲವಾಗಿ ಅನ್ನಿಸ್ತಾ ಇದೆ ನನಗೆ. ಹ್ಞೂ, ಒಳ್ಳೆ ಕೆಲಸನ ಮಾಡ್ತಾ ಇದ್ದೀರಿ ಸರ್. ನೀವಿದ್ದ ಹಾಗೆ ನಿಮ್ಮ ಮಕ್ಕಳು ಮರಿ ಇರ್ತಾರೆ ಅನ್ನೋ ಹಾಗಿಲ್ಲ. ಕಾಲ ಎಂಥವ್ರನ್ನು ಕರೆಕ್ಟ್ ಮಾಡುತ್ತೆ ಸರ್. ನಿಮ್ಮ ಮಕ್ಕಳನ್ನು ಮಾಡಿರ್ಬೋದು. ನೀವು ಆಸ್ತಿನ ಸರಿಯಾಗಿ ಹಂಚಿಬಿಟ್ಟು ಕೈ ತೊಳ್ಕೊಳ್ಳಿ. ಅದಕ್ಕೆ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ನಾನು ಆಸ್ತಿ ಹಂಚಿಕೆನ ಸರಿಯಾಗಿ ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ ಅನ್ನಿಸ್ತಾ ಇದೆ ಸರ್. ಮಕ್ಕಳಿಗೆ ಒಂದು ಹಣ್ಣು ತಂದು ಒಬ್ಬ ತಂದೆ ಅಥವಾ ತಾಯಿ ಹೇಗೆ ಸಮನಾಗಿ ಹಂಚ್ತಾರೋ ಹಾಗೆ ನೀವು ಅಷ್ಟೇ ಪ್ರೀತಿಯಿಂದ ಆಸ್ತಿನ ಸಮನಾಗಿ ಹಂಚಿದ್ದೀರಿ. ನನಗೆ ಯಾವ ಲೋಪದೋಷಗಳು ಕಾಣಿಸ್ತಾ ಇಲ್ಲ. ಅಂದರೆ ಎಲ್ಲನೂ ಸರಿಯಾಗಿದೆ ಅಂತೀರಾ? ಅನುಮಾನವೇ ಇಲ್ಲ ಸರ್. ಚಿನ್ನ ತೋಗಿದ ಹಾಗೆ ತೋಗಿದ್ದೀರಿ. ಒಬ್ಬರಿಗೆ ಹೆಚ್ಚಿಲ್ಲ, ಮತ್ತೊಬ್ಬರಿಗೆ ಕಮ್ಮಿ ಇಲ್ಲ. ನಿಮ್ಮ ಯೋಚನೆ, ಮುಂದಾಲೋಚನೆ ಎಲ್ಲೂ ಸರಿಯಾಗಿದೆ ಸರ್. ಥ್ಯಾಂಕ್ಸ್ ರಾಮಕೃಷ್ಣ, ಥ್ಯಾಂಕ್ ಯು. ನೀವು ಹೇಳಿದಾಗೆ ಹಂಚಿಕೆ ಮಾಡಿ ಡ್ರಾಫ್ಟ್ ಸಿದ್ಧ ಮಾಡಿ ತಂದಿದ್ದೀನಿ ಸರ್. ನೀವೊಮ್ಮೆ ನೋಡಿ ಓಕೆ ಮಾಡಿಬಿಟ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಸಬ್ ರಿಜಿಸ್ಟ್ರ್ ಆಫೀಸ್ಗೆ ನಿಮ್ಮ ಮಕ್ಕಳನ್ನು ಕರೆಸಿ ಸೈನ್ ಮಾಡಿ ಅವರವರ ಪತ್ರಗಳನ್ನ ಅವರಿಗೆ ಕೊಟ್ಬಿಡ್ಬೋದು ಸರ್. ವೆರಿ ನೈಸ್, ಕೊಡಿ ಅದನ್ನು. ವೆರಿ ಗುಡ್, ಎಲ್ಲ ಸರಿಯಾಗೇ ಇದೆ. ಎಲ್ಲ ನಾನು ಹೇಳಿದಾಗೆ ಡ್ರಾಫ್ಟ್ ಮಾಡಿದ್ರಿ. ಇನ್ನು ನೀವು ಕಾಯೋ ಅಗತ್ಯ ಅಲ್ಲ ನನಗೆ, ನೀವು ಮುಂದುವರಿಯಿರಿ. ಸರಿ ಸರ್, ಹಾಗಿದ್ರೆ ರಿಜಿಸ್ಟ್ರೇಷನ್ಗೆ ಎಲ್ಲ ವ್ಯವಸ್ಥೆ ಮಾಡಿಬಿಡಲಾ ಸರ್? ಧಾರಾಳವಾಗಿ. ಹಾಂ, ನೀವು ಒಂದು ಡೇಟ್ ಅಂತ ಫಿಕ್ಸ್ ಮಾಡಿ ನನಗೆ ಫೋನ್ ಮಾಡಿ, ನಾನು ನನ್ನ ಹೆಂಡತಿ ಮಕ್ಕಳನ್ನೆಲ್ಲರೂ ಕರ್ಕೊಂಬಂದು ಸೈನ್ ಮಾಡಿಸ್ತೀನಿ. ಅಲ್ಲಿಗೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನು ಕೊಟ್ಟು ನಾನು ಕೈ ತೊಳ್ಕೊತೀನಿ. ಆಮೇಲೆ ಇಲ್ಲಿರಬೇಕು ಅಂದರೆ ಇರ್ತೀನಿ, ಇಲ್ಲಾಂದರೆ ಹರಿಚಿತ್ತ ಎಲ್ಲಿ ದಾರಿ ತೋರಿಸ್ತಾನೋ ಅಲ್ಲಿಗೆ ಹೋಗ್ತೀನಿ. ಹಾಂ ಸರಿ ಸರ್, ಆದರೆ ನಿಮ್ಮ ಮಕ್ಕಳು ಮಾತ್ರ ಅಲ್ಲ, ಅವ್ರು ಕೂಡ ಬರಬೇಕಾಗುತ್ತೆ. ಹಾಂ ಹೌದಲ್ಲ, ಅವರು ಬರಬೇಕು. ನೀವು ಒಂದು ಕೆಲಸ ಮಾಡಿ, ಡೇಟ್ ಫಿಕ್ಸ್ ಮಾಡ್ಕೊಂಡು ನನಗೆ ಫೋನ್ ಮಾಡಿ, ನಾನು ಅವ್ರಿಗೂ ವಿಷಯ ತಿಳಿಸ್ತೀನಿ. ಸರಿ ಸರ್. ಸರ್, ನಿಮ್ಮ ಥರ ಅಪರೂಪದ ತಂದೆ ನಾನು ನೋಡ್ತಿರೋದು ಇದೇ ಮೊದಲು ಸರ್. ಮಕ್ಕಳು, ಮರಿ, ನಮ್ಮವರು, ತಮ್ಮವರು ಅಂತ ಎಷ್ಟೊಂದು ಪರಿತಪಿಸ್ತೀರಿ. ಅವರು ನಿಮ್ಮ ವಿರುದ್ಧ ಇದ್ದರೂ ಕೂಡ ಮುಕ್ತವಾಗಿ ಪ್ರೀತಿಸ್ತೀರಿ. ಅವ್ರಿಗೆ ಏನೇನು ಕೊಡಬೇಕೋ ಕೊಡ್ತಾ ಇದ್ದೀರಿ. ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗುತ್ತೆ ಸರ್. ರಾಮಕೃಷ್ಣ, ಜೀವನ ಅಂದ್ರೆ ಇದೆ ಅಲ್ವಾ? ದ್ವೇಷ ಸಾಧಿಸಿ ಪಡೆಯೋದಾದ್ರೂ ಏನು ಹೇಳಿ? ಈ ಕ್ಷಣ ಸತ್ಯ ಅಷ್ಟೇ. ಈ ಕ್ಷಣನ ಆನಂದದಿಂದ ಬದುಕಿದ್ದೆ ಆದರೆ, ಆತ್ಮಸಾಕ್ಷಿಗೆ ತಕ್ಕಂತೆ ನಡ್ಕೊಂಡಿದ್ದೆ ಆದರೆ, ಅದೇ ಅದೇ ಜೀವನದ ಸಾರ್ಥಕತೆ ಅಲ್ವಾ? ಹೌದು ಸರ್, ತುಂಬ ಸತ್ಯವಾದ ಮಾತು. ನಾ ಸತ್ತ ಮೇಲೆ ನನ್ನ ಮಕ್ಕಳು ಆಸ್ತಿ ಹಣಕ್ಕಾಗಿ ಹೊಡೆದಾಟ ಮಾಡೋದು ಬೇಡ ಅಂತಾನೆ ಈ ಆಸ್ತಿ ಹಂಚಿಕೆನ ಈಗಲೇ ಮಾಡ್ತಾ ಇರೋದು. ಈ ಸಾರಿ ಈ ಹಂಚಿಕೆಗೆ ಯಾವುದೇ ಅಡ್ಡಿ ಆತಂಕಗಳು ಬರಲಾರದು ಅಂತ ನಾನು ಭಾವಿಸಿದ್ದೀನಿ. ಖಂಡಿತ ಅಡ್ಡಿ ಆಗೋದಿಲ್ಲ ಸರ್, ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ನೀವು ಮನಸ್ಸಿಗೆ ಏನು ಹಚ್ಕೋಬೇಡಿ ಸರ್.
ಒಳ್ಳೆಯವರಿಗೆ ಒಳ್ಳೆಯದೇ ಆಗುತ್ತೆ. ಎಲ್ಲ ನಿಮ್ಮಂತವರ ಹಾರೈಕೆ ರಾಮಕೃಷ್ಣ. ತೋಳಿ ಸರಿ ಸರ್, ನಾನು ಇನ್ ಬರ್ತೀನಿ. ಸರಿ ರಾಮಕೃಷ್ಣ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸಾಕ್ಷಿ, ಯಾಕೆ ಹೀಗೆ ಕೂತಿದ್ಯಾ? ಇನ್ನೇನು ಮಾಡಬೇಕಾಗಿತ್ತು? ಅಲ್ಲ, ಆಫೀಸಿಗೆ ಹೋಗಲ್ವಾ? ಇಲ್ಲ. ಯಾಕೆ? ಮತ್ತೆ ಅಲ್ಲಿಗೆ ಹೋಗಿ ನಾನು ಕೆಟ್ಟವಳು ಅನ್ನೋ ಪಟ್ಟ ಹೊತ್ಕೊಂಡು ಬರಬೇಕಾ? ನಾನು ಹೋಗಲ್ಲ. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಹೇಗೆ ಸಾಕ್ಷಿ? ಆಗಿರೋ ತಪ್ಪಿಗೆಲ್ಲ ನಾನು ಸಾರಿ ಕೇಳಿದ್ದೀನಿ ತಾನೆ. ಪ್ಲೀಸ್, ಲೇಟ್ ಆಗ್ತಿದೆ, ಆಫೀಸಿಗೆ ಹೊರಡು. ನನಗೆ ನೋವಾಗಿದೆ, ನಾನು ಹೋಗಲ್ಲ. ಸಾಕ್ಷಿ, ನನಗೂ ನೋವಾಗಿತ್ತು, ಆದರೂ ಹಾಗೆಲ್ಲ ಮಾಡಬಾರ್ದಾಗಿತ್ತು. ನಾನು ನನ್ನ ಮನಸ್ಥಿತಿ ಸರಿ ಇರಲಿಲ್ಲ, ನಾನು ತುಂಬಾ ಅವಮಾನ ಆಗಿತ್ತು. ಅಲ್ಲ, ಇದನ್ನೆಲ್ಲ ಆಂಟಿಗೆ ಯಾರು ಹೇಳಿದ್ರು? ನಾನು ಹೋಗಿ ಹೇಳಲ್ಲ. ನನ್ನ ಗಂಡ ಹಿಂಗೆಲ್ಲ ಅಂದ್ರು ಅಂತ ನಾಚಿಕೆಲ್ಲದೆ ಹೇಳ್ಕೊಳಕ್ಕಾಗತ್ತಾ? ಮತ್ತೆ ಆಂಟಿಗೆಲ್ಲ ಈ ವಿಷಯ ಹೇಗೆ ಗೊತ್ತಾಯ್ತು? ಮನೆಯಲ್ಲಿ ಕೇಕ್ ಕಟ್ ಮಾಡದೆ ಹಾಗೆ ಬಿದ್ದಿದ್ದಾಗ ಅವರಿಗೆ ಗೊತ್ತಾಗದೇ ಇರುತ್ತಾ? ಸ್ವಾತಿ ಅಮ್ಮ ಇಬ್ರು ಸಂತೋಷದಿಂದ ಮನೆಗೆ ಬಂದಾಗ ಮನೆಯಲ್ಲಿ ಸ್ಮಶಾನ ಮೌನ ಇತ್ತು. ಅವ್ರಿಗೆ ಅನುಮಾನ ಬರದೇ ಇರುತ್ತಾ? ನನ್ನ ಕಣ್ಣೀರು ನೋಡಿ ಅವ್ರಿಗೆ ಸಂದೇಹ ಆಗಲ್ವಾ? ಎಲ್ಲ ತಾನಾಗೆ ಗೊತ್ತಾಗಿದ್ದು, ನಾನು ಗೊತ್ತು ಮಾಡಿದ್ದಲ್ಲ. ಅವ್ರಿಗೆಲ್ಲನೂ ಗೊತ್ತಾಗಿ ಹೋಗಿದೆ ಪ್ರೇಮ್, ನಮ್ಮಿಬ್ಬರ ಮಧ್ಯ ಸಾಮರಸ್ಯ ಇಲ್ಲ ಅನ್ನೋದು. ಇನ್ನು ನಾನು ಹೊಸದಾಗಿ ಹೇಳೋದೇನು ಇಲ್ಲ. ಅವಮಾನ ಆಗೋಯ್ತು ನನಗೆ. ಅಮ್ಮ ಎಷ್ಟು ಬೇಸರ ಪಟ್ಕೊಂಡ್ರು ಗೊತ್ತಾ? ಸ್ವಾತಿ ಕಣ್ಣೀರು ಹಾಕಿದ್ಲು. ಎಷ್ಟು ಚೆನ್ನಾಗಿದ್ದವ್ರು ನೀವಿಬ್ರು, ಹೇಗಾಗಿ ಹೋಗಿದ್ದೀರಾ ಅಂತ. ಆಂಟಿ ನನ್ನ ಹತ್ರನೂ ಮಾತಾಡಿದ್ರು, ಅವ್ರ ಹತ್ರ ಎಲ್ಲ ಹೇಳಿದೆ, ಎಲ್ಲ ನನ್ನ ಕೈ ಮೀರಿ ನಡೆದೋಯ್ತು ಅಂತ. ಈಗ ಅದಕ್ಕೆ ವ್ಯಥೆಪಟ್ಟು ಪ್ರಯೋಜನ ಇಲ್ಲ ಅಂತಲೂ ಹೇಳಿದ್ದೀನಿ. ನೋಡು, ಈಗ ನೀನು ಅದನ್ನು ಸಾಧಿಸ್ಕೊಂಡು ಕೂರಬೇಡ. ಆಗಿರೋ ತಪ್ಪಿಗೆಲ್ಲ ನಾನು ಕ್ಷಮಾಪಣೆ ಕೇಳಿದ್ದೀನಿ ತಾನೆ. ಪ್ಲೀಸ್, ಆಫೀಸಿಗೆ ಹೋಗು. ಬೇಡ ಅನ್ನಿಸ್ತಿದೆ ಪ್ರೇಮ್, ಮತ್ತೆ ಅದೇ ಅನುಮಾನಗಳು ಸಂದೇಹಗಳು, ಅದಕ್ಕೆ ಗುರಿ ಆಗಬೇಕಲ್ಲ ನಾನು. ನೋಡು, ಹಾಗೆಲ್ಲ ಏನೂ ಆಗಲ್ಲ, ಪ್ಲೀಸ್ ಹೊರಡು. ಇಲ್ಲ ಪ್ರೇಮ್, ಈಗ ಅನುಭವಿಸಿರೋದೇ ಸಾಕಾಗಿದೆ. ಮತ್ತೆ ಮತ್ತೆ ನೋವು ಅನುಭವಿಸುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಸಾಕ್ಷಿ, ನಾನು ಭರವಸೆ ಕೊಡ್ತಾ ಇದ್ದೀನಿ. ನನಗೆ ಭರವಸೆ ಅಲ್ಲ, ಪ್ರಮಾಣ ಬೇಕು. ಪ್ರಮಾಣನ? ಹೌದು ಪ್ರೇಮ್, ಆಣೆ ಮಾಡಿ ನೀವು ನನ್ನ ಸಂಪೂರ್ಣವಾಗಿ ನಂಬ್ತೀರಾ ಅಂತ. ಸರಿ, ನಾನು ನಿನ್ನನ್ನು ಸಂಪೂರ್ಣವಾಗಿ ನಂಬ್ತೀನಿ, ಪ್ರಾಮಿಸ್. ಇನ್ಯಾವತ್ತೂ ನನ್ನ ಮೇಲೆ ಸಂದೇಹ ಪಡಲ್ವಾ? ದೇವರಾಣೆಗಳು ಇಲ್ಲ ಸಾಕ್ಷಿ. ಥ್ಯಾಂಕ್ಸ್, ನಾನು ಕೇಳೋದಿಷ್ಟೇ ಪ್ರೇಮ್. ನಿಮಗೆ ನನ್ನ ಬಗ್ಗೆ ಪ್ರೀತಿ ಇರೋದು ಬೇಕಿಲ್ಲ. ಮತ್ತೆ? ನನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದ್ರೆ ಸಾಕು. ಗಂಡ ಹೆಂಡತಿ ಮಧ್ಯೆ ಪ್ರೀತಿಗಿಂತ ನಂಬಿಕೆ ಮುಖ್ಯ. ನನಗೂ ಅರ್ಥ ಆಗಿದೆ, ನಿನ್ನ ನಂಬ್ತೀನಿ ಸಾಕ್ಷಿ. ನಾನು ಮಾಡಿದ ತಪ್ಪು ನನಗಾಗಿದೆ.
ನಾನು ಮಾಡಿದ ತಪ್ಪಿಗೆ ನನಗೆ ಯಾವುದೇ ಶಿಕ್ಷೆ ಕೊಟ್ಟರೂ ಅದು ಕಡಿಮೆನೇ ನೋಡು ಇನ್ನೂ 10 ಜನ ಬರಲಿ ನಾನು ಅವರ ಚೆನ್ನಾಗಿ ಬೈದು ಕಳಿಸ್ತೀನಿ ನನ್ನ ಸೊಸೆನ ಬೈಯೋದಕ್ಕೆ ಅವರು ಯಾರು ಆ ತೇಜು ಆಫೀಸಿಗೆ ಬರೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ ಅವಳನ್ನು ನಾವು ಒಳಗೆ ಬಿಡಬೇಡ ಅತ್ತೆ ಅತ್ತೆ ಏನ್ ತೇಜು ಒಂದು ನಿಮಿಷ ಬನ್ನಿ ಯಾಕಮ್ಮ ಬನ್ನಿ ಹೇಳ್ತೀನಿ ಬನ್ನಿ ಬನ್ನಿ ಅತ್ತೆ ತಗೊಳ್ಳಿ ಇದೆಲ್ಲ ನನಗೆ ಕೊಡ್ತಿದ್ದೀಯಾ ತಗೊಳ್ಳಿ ಅತ್ತೆ ತೇಜು ನಾನು ನಿನಗೆ ಅಂತ ಕೊಟ್ಟಿದ್ದಿದ್ದು ನನಗೆ ಯಾಕೆ ಕೊಡ್ತೀಯಾ ಈ ಒಡವೆಗಳನ್ನು ನಾನು ಇಟ್ಕೊಳ್ತಾ ಇಲ್ಲ ನೀವು ಕೊಟ್ಟಿರೋ ಒಡವೆಗಳನ್ನು ನಿಮಗೆ ವಾಪಸ್ ಮಾಡ್ತಿದ್ದೀನಿ ರಿಟರ್ನ್ ವಿತ್ ಥ್ಯಾಂಕ್ಸ್ ನನಗೆ ಯಾಕಮ್ಮ ವಾಪಸ್ ಮಾಡ್ತೀಯಾ ನೀವೇ ಹೇಳಿ ನೋಡೋಣ ನೀವು ಕೊಟ್ಟಿರೋ ಒಡವೆಗಳನ್ನು ನಾನು ನಿಮಗೆ ಯಾಕೆ ವಾಪಸ್ ಮಾಡ್ತಿದ್ದೀನಿ ಗೊತ್ತಿಲ್ಲ ನಿಮ್ಮ ಅಂತರಾತ್ಮನ ಕೇಳ್ಕೊಳ್ಳಿ ಅತ್ತೆ ತೇಜು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀಯಾ ಯಾವ ಕಾರಣಕ್ಕೋಸ್ಕರ ನೀನು ನನಗೆ ಈ ಒಡವೆಗಳನ್ನು ಕೊಟ್ಟಿದ್ದು ನೀನು ನನ್ನ ಸೊಸೆ ಅನ್ನೋ ಕಾರಣಕ್ಕೆ ಆ ಭಾವನೆ ನಿಜವಾದದ್ದಾ ಯಾಕಮ್ಮ ಅನುಮಾನನ ನಿಮಗೆ ನನ್ನ ಬಗ್ಗೆ ಇರೋ ಪ್ರೀತಿ ಸತ್ಯನ ಖಂಡಿತ ಸತ್ಯ ಹಾಗಂತ ನಿಮ್ಮ ಮಗನ ಮೇಲೆ ಪ್ರಮಾಣ ಮಾಡಿ ಹೇಳಿ ನೋಡೋಣ ತೇಜಸ್ವಿನಿ ಪ್ರಮಾಣ ಮಾಡಿ ಅತ್ತೆ ನೀವು ಹೇಳಿ ತೇಜಸ್ವಿನಿ ನೀ ನನ್ನ ಹಿರಿ ಸೊಸೆ ನಿನ್ನ ಬಗ್ಗೆ ನನಗಿರೋ ಪ್ರೀತಿ ಹಾಲಿನಷ್ಟೇ ಪರಿಶುದ್ಧ ಅದರಲ್ಲಿ ಎಳ್ಳಷ್ಟು ಕಲ್ಮಶ ಇಲ್ಲ ಅಂತ ಹೇಳಿ ತೇಜು ಸಾಧ್ಯ ಇಲ್ಲ ಅಲ್ವಾ ನಿಮಗೆ ನನ್ನ ಬಗ್ಗೆ ಇದ್ದ ಭಾವನೆ ಪ್ರೀತಿ ಅಲ್ಲ ಪ್ರೀತಿ ನಟನೆ ಅಷ್ಟೇ ಮೋಸ ಮಾಡ್ತಿದ್ರಿ ನೀವು ನನಗೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಸ್ವೀಕರಿಸೋ ನಾಟಕ ಆಡಿದ್ರಿ ತೇಜು ಕಿರಿಚಬೇಡಿ ಅತ್ತೆ ಕಿರಿಚಿದ ಮಾತ್ರಕ್ಕೆ ಸತ್ಯ ಸುಳ್ಳು ಆಗಲ್ಲ ಅಲ್ವಾ ನೀವು ಇಷ್ಟು ನಕಲಿ ಅಂತ ನನಗೆ ಗೊತ್ತಿರಲಿಲ್ಲ ತೇಜು ನೀವು ನನ್ನ ವಿರುದ್ಧ ಸಂಚು ಮಾಡ್ತಿದ್ದೀರಾ ನಿನ್ನ ವಿರುದ್ಧ ನಾನು ಯಾಕೆ ಸಂಚು ಮಾಡಲಿ ಮತ್ತೆ ನಾನು ಆಫೀಸಿಗೆ ಹೋದಾಗ ನನಗೆ ಪ್ರವೇಶ ಯಾಕೆ ಸಿಗಲಿಲ್ಲ ಅದು ಅದಕ್ಕೆ ಕಾರಣ ಜಾನ್ಹವಿ ಕೊಟ್ಟಲಲ್ಲ ನನ್ನನ್ನು ಆಫೀಸ್ ಒಳಗಡೆ ಬಿಡಬಾರ್ದು ಅಂತ ಜಾನುಗೆ ಯಾರೋ ಹೇಳಲಿಲ್ಲ ಹಾಗಂತ ಅವಳಿಗೆ ಆದೇಶ ಕೊಟ್ಟಿದ್ದೆ ನೀವು ತೇಜು ನಿನಗೇನಾದರೂ ಹುಚ್ಚುಗಿ ಹಿಡಿದಿದೆಯಾ ಹಿಡಿತಿತ್ತು ಅತ್ತೆ ಖಂಡಿತ ಹಿಡಿತಾ ಇತ್ತು ನನ್ನ ಸ್ಥಿತಿನಲ್ಲಿ ಯಾರೇ ಇದ್ದಿದ್ರು ಹುಚ್ಚು ಹಿಡಿತಾ ಇತ್ತು ಆದರೆ ನನಗೆ ನಿಮ್ಮ ತಂತ್ರಗಳು ಕುತಂತ್ರಗಳನ್ನು ನೋಡಿ ನೋಡಿ ಅಭ್ಯಾಸ ಆಗಿ ಹೋಗಿದೆ ನಿಮ್ಮ ಬಣ್ಣ ಇಂಥದ್ದೇ ಅಂತ ಗೊತ್ತಾಗಿ ಹೋಗಿದೆ ಇಲ್ಲ ಎಲ್ಲ ಸುಳ್ಳು ನಾನು ಜಾನವಿಗೆ ಏನು ಹೇಳಿಲ್ಲ ಸುಳ್ಳು ಹೇಳಬೇಡಿ ಅತ್ತೆ ಇವತ್ತು ಬೆಳಗ್ಗೆ ನಾನು ಆಫೀಸಿಗೆ ಹೊರಟು ನಿಂತಾಗಲೂ ನೀವು ಜಾನುಗೆ ಫೋನ್ ಮಾಡಿ ಆದೇಶ ಕೊಡ್ತಾ ಇದ್ರಿ ತೇಜಸ್ವಿನಿ ಆಫೀಸಿಗೆ ಬರ್ತಿದ್ದಾಳೆ ಯಾವುದೇ ಕಾರಣಕ್ಕೂ ಅವಳನ್ನು ಆಫೀಸಿಗೆ ಸೇರಿಸಬೇಡ ಅಂತ ಇನ್ನು ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸ್ತಾ ಇದೆಯಾ ನಾನು ಜಾನವಿಗೆ ಏನು ಹೇಳ್ಕೊಟ್ಟಿಲ್ಲ ಫೋನ್ ಮಾಡ್ಲಾ ಸುಮ್ಮನೆ ಯಾಕೆ ಮರ್ಯಾದೆ ಕಳ್ಕೊಳ್ತೀರಾ ಇವತ್ತು ನಾನು ಆಫೀಸಿಗೆ ಹೊರಡ್ತೀನಿ ಅಂತಿದ್ದ ಹಾಗೆ ನನಗೆ ಬೆದರಿಕೆ ಕರೆ ಬಂದಿದ್ದು ನೀವು ಜಾನುಗೆ ವಿಷಯ ತಿಳಿಸಿದ ಮೇಲೇನೆ ಇಲ್ಲ ಸಾಧ್ಯನೇ ಇಲ್ಲ ಹೌದಾ ನೋಡಿ ಜಾನವಿಗೆ ನೀವು ಫೋನ್ ಮಾಡಿದ್ದು ಸಾಕ ಪ್ರೂಫು ಅದು ಅದು ನಾನು
ಬೇರೆ ಯಾವುದೋ ಕಾರಣಕ್ಕೆ ಜಾನುಗೆ ಫೋನ್ ಮಾಡಿದೆ. ನೀವು ಜಾನು ಹತ್ರ ಮಾತಾಡ್ತಿದ್ದಾಗ ನಾನು ಅಲ್ಲೇ ಇದ್ದೆ ಅತ್ತೆ. ನೀವು ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ. ನೀವು ಹೊರಟ ಮೇಲೆ ನಿಮ್ಮ ಫೋನಿಂದ ಮತ್ತೆ ಜಾನುಗೆ ಫೋನ್ ಮಾಡಿದೆ. ಪಾಪ ಅವಳು ನೀವು ಅಂತ ತಿಳ್ಕೊಂಡು ಎಲ್ಲ ಸತ್ಯನೋ ಹೇಳಿಬಿಟ್ಲು. ಇನ್ನೇನು ಬಯಲಾಗಬೇಕು ಅತ್ತೆ? ಇಲ್ಲಮ್ಮ ಅದು ಬೇರೆ ಏನೋ ಶಾಕ್ ಆಯ್ತು ಅತ್ತೆ ನನಗೆ. ಈ ಸಾರಿ ನೀವು ನಿಜವಾಗ್ಲೂ ಬದಲಾಗಿದ್ದೀರಾ ಅಂದ್ಕೊಂಡೆ. ನಿಮ್ಮ ನಿರ್ಮಲವಾದ ಪ್ರೀತಿ ನನಗೆ ಸಿಕ್ತು ಅಂದ್ಕೊಂಡೆ. ಮತ್ತೆ ಮೋಸ ಮಾಡಿಬಿಟ್ರೆ ನೀವು ನನಗೆ ಎಷ್ಟು ಆಘಾತ ಆಗಿದೆ ಗೊತ್ತಾ? ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಗೊತ್ತಾ? ತೇಜು ಅತ್ತೆ ಇನ್ನು ನಿಮ್ಮ ಒಡವೆ ವಸ್ತ್ರ ಎಲ್ಲ ನನಗೆ ಯಾಕೆ? ಪ್ರೀತಿ ಬಯಸು ಬಂದವಳಿಗೆ ಮೋಸ ಮಾಡಿಬಿಟ್ರೆ ನೀವು ನನ್ನನ್ನು ಸೊಸೆ ಅಂತ ಒಪ್ಪದೇ ಇರೋರ ಜೊತೆ ನನಗೆ ಯಾವ ಸಂಬಂಧ ಅತ್ತೆ? ತಗೊಳ್ಳಿ, ನಿಮ್ಮ ಒಡವೆಗಳು ಯಾವುದೂ ನನಗೆ ಬೇಕಾಗಿಲ್ಲ. ಸಾಕ್ಷಿ ಪ್ರೀತಿ ಮಲ್ಕೊಂಡ ಮಲಗ್ದ ಸ್ವಾತಿ, ಅವನಿಗೆ ಏನು ಟೆನ್ಷನ್ ಇದೆ ಹೇಳು? ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ ಸ್ವಾತಿ. ಪ್ಲೀಸ್ ಸ್ವಲ್ಪ ನನ್ನ ಸೀರೆ ಐರನ್ ಮಾಡಿ ಇಟ್ಬಿಡ್ತೀಯಾ? ನಾಳೆ ಆಫೀಸ್ ಇದೆ, ಬೇಗ ಹೋಗಬೇಕು. ಏನು ಹೇಳ್ತಿದ್ಯಾ ಸಾಕ್ಷಿ ನೀನು, ಕೆಲಸಕ್ಕೆ ಹೋಗ್ತೀಯಾ? ಹಾಂ ಸ್ವಾತಿ, ಇಷ್ಟೆಲ್ಲ ಗಲಾಟೆ ಆದಮೇಲೆ ರಿಸೈನ್ ಮಾಡಬೇಡ ಅಂತ ಡಿಸೈಡ್ ಮಾಡಿದ್ದೆ. ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ಕೈ ಖಾಲಿ ಮಾಡ್ಕೊಂಡಿರೋದಕ್ಕೆ ಇಷ್ಟ ಇಲ್ಲ ನನಗೆ. ಏನು ಮಾತು ಅಂತ ಆಡ್ತಿದ್ದೀಯ ಸಾಕ್ಷಿ ನೀನು? ನಿಮ್ಮ ಅಪ್ಪ ಅಮ್ಮ ಅಂತ ನಾವಿನ್ನೂ ಬದುಕಿದ್ದೀವಿ, ನಮಗೆ ನಿನ್ನ ನಿನ್ನ ಸಂಸಾರ ನೋಡ್ಕೊಳ್ಳೋದು ಕಷ್ಟನ? ಡಾಕ್ಟರ್ ನಿಂಗೆ ರೆಸ್ಟ್ ತಗೋಬೇಕು ಅಂತ ಹೇಳ್ತಾನೆ ಇದ್ದಾರೆ, ನೀನು ನೋಡಿದ್ರೆ ದುಡ್ಡು ಸಂಪಾದನೆ ಮಾಡಬೇಕು ಅಂತಿದೀಯ, ಯಾಕೆ ಹೀಗೆ ಹೊಟ್ಟೆ ಉರಿಸ್ತೀಯ? ಅಮ್ಮ, ಆಫೀಸ್ ಕೆಲಸದ ನನಗೆ ಏನೂ ತೊಂದರೆನೇ ಇಲ್ಲ. ನನಗೊಂಚೂರು ವರ್ಕ್ ಲೋಡ್ ಆಗದೆ ಇರೋ ಹಾಗೆ ನಮ್ಮ ಬಾಸ್ ನನ್ನ ಕೇರ್ ತಗೊಳ್ತಾರೆ. ನನಗೆ ಸದಾಕಾಲ ಟೆನ್ಷನ್ ಆಗ್ತಾ ಇದ್ದಿದ್ದು ಪ್ರೇಮ್ ಬಗ್ಗೆನೇ. ಅವ್ರ ಅನುಮಾನ, ಚುಚ್ಚು ಮಾತು ಸಾಕಾಗಿ ಹೋಗಿತ್ತು. ಅದಕ್ಕೆ ಹಾಳಾದ ಕೆಲಸನೇ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಪಾಪ ಗುರುಮೂರ್ತಿಗೆ, ಶ್ರೀಪತಿ ಮೇಷ್ಟ್ರಿಗೆ ವಿಷಯ ಗೊತ್ತಾದರೆ ತಕ್ಷಣ ಅವ್ರ ಪ್ರೇಮ್ ಸಹಾಯಕ್ಕೆ ಬರ್ತಾರೆ. ಆದರೆ ಗುರುಮೂರ್ತಿ ಶ್ರೀಪತಿ ಮೇಷ್ಟ್ರಿಗೆ ಪೇಸ್ ಮೇಕರ್ ಹಾಕಿಸ್ಬೇಕು ಅಂತ ಹಾರ್ಟ್ ಸರ್ಜರಿಗೆ ಓಡಾಡ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ವಿಷಯ ಅವ್ರಿಗೆ ಹೇಗೆ ತಿಳಿಸೋದು? ಅದಕ್ಕೆ ನಿಮ್ಮ ಅಪ್ಪಂಗೂ ಹೇಳಿ ಕಳಿಸಿದ್ದೀನಿ, ಏನಾದರೂ ಈ ವಿಷಯನ ಅವರಿಬ್ಬರಿಗೂ ತಿಳಿಸದೇ ಇರೋವಾಗ ನೋಡ್ಕೋಬೇಕು ಅಂತ. ಅಮ್ಮ, ನಮ್ಮ ಕಷ್ಟ ನಾವು ಅನುಭವಿಸ್ಕೊಳ್ಳೋಣ, ಬೇರೆ ಯಾರಿಗೂ ತೊಂದರೆ ಕೊಡೋದು ಬೇಡ. ಹಾಗಂತ ಎಷ್ಟು ಅಂತ ಗಂಡನ ಹತ್ರ ಅನಿಸ್ಕೋತೀಯ? ಅದಕ್ಕೊಂದು ಲಿಮಿಟ್ ಬೇಡವಾ? ನಂಗೂ ಮನಸ್ಸು ತಡಿಲ್ಲ, ಸರಿಯಾಗಿ ಪ್ರೇಮ ಕ್ಲಾಸ್ ತಗೊಂಡಿದ್ದೀನಿ. ಅವನು ಏನು ಬೇಕಾದರೂ ಅನ್ಕೊಳ್ಳಿ, ಆದರೆ ಅವನು ತಪ್ಪು ಮಾಡಿದಾಗ ಬೈದ ಬುದ್ಧಿ ಹೇಳೋದಕ್ಕೆ ನನಗೆ ಅಧಿಕಾರ ಇದೆ. ಅಮ್ಮ, ಈ ವಿಷಯದಲ್ಲಿ ನೀವೆಲ್ಲ ಜಾಸ್ತಿ ತಲೆ ಹಾಕ್ದಷ್ಟು ರಾಡಿ ಆಗುತ್ತೆ. ನಾನು ಅನಾವಶ್ಯಕವಾಗಿ ನಿಮ್ಮ ಹತ್ರ ಚಾಡಿ ಹೇಳ್ತಿದ್ದೀನಿ ಅಂತ ಪ್ರೇಮ್ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ. ಅವರೆಷ್ಟೇ ನನ್ನ ಹಂಗಸಿದ್ರು ರಿಯಾಲಿಟಿ ಏನು ಅಂತ ಅವ್ರಿಗೂ ಚೆನ್ನಾಗಿ ಗೊತ್ತು. ನಾನು ಕೆಲಸಕ್ಕೆ ಹೋಗೋದನ್ನು ಬಿಟ್ಟರೆ ಸಂಪಾದನೆಗೆ ಬೇರೆ ದಾರಿ ಇಲ್ಲ ಅಂತ ಈಗ ಅವ್ರಿಗೂ ಅರ್ಥ ಆಗಿದೆ ಅಮ್ಮ. ಅದಕ್ಕೆ ಇನ್ನೊಂದ್ಸಲ ಹಾಗೆಲ್ಲ ನನ್ನ ಬಗ್ಗೆ ಚೀಪಾಗಿ ಮಾತಾಡಲ್ಲ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಹೋಗಲಿ ಬಿಡು ಸಾಕ್ಷಿ,
ನೀವಿಬ್ರು ಕಾಂಪ್ರಮೈಸ್ ಆದ್ರಲ್ಲ ಸಾಕು. ಪಾಪ ಪ್ರೇಮ್ ಒಳ್ಳೆಯವನೇ ಕಣೆ, ಆದ್ರೆ ಅದೇನು ಗ್ರಹಚಾರ ಕಟ್ತಿದ್ಯೋ ಏನೋ ಅವನ್ನ. ಅದಕ್ಕೆ ನಾನು ನಮ್ಮ ಪುರೋಹಿತರ ಹತ್ರ ಕೇಳಿದೆ, ಅವ್ರು ಹೇಳಿದ್ರು ನಿಮ್ಮಿಬ್ಬರ ಹೆಸರಲ್ಲಿ ಒಂದು ಶಾಂತಿ ಹೋಮ ಮಾಡಿಸ್ಬೇಕಂತೆ, ಎಲ್ಲ ಒಳ್ಳೇದಾಗುತ್ತಂತೆ. ಅಮ್ಮ ನೀನೇನು ಬೇಕಾದರೂ ಮಾಡಿಸ್ಕೊ, ಆದರೆ ನನ್ನನ್ನು ರಜೆ ಹಾಕು ಅಂತ ಮಾತ್ರ ಹೇಳಬೇಡ. ಈಗಾಗಲೇ ಬರೀ ಮನೇಲಿ ರಾಧಾ ಅಂತಗಳೇ ಆಗೋಯ್ತು, ಅದರಿಂದಾಗಿ ನನ್ನ ಆಫೀಸ್ ಕೆಲಸದ ಮೇಲೆ ಸರಿಯಾಗಿ ಕಾನ್ಸಂಟ್ರೇಟೇ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ನಾನಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಇನ್ಮೇಲೆ ಯಾರೇನೇ ತಿಪ್ಪರ್ಲಾಗ ಹಾಕಿದ್ರು ನಾನಂತೂ ಕೆಲಸ ಬಿಡಲ್ಲ. ನಾಳೆಯಿಂದಾನೇ ಮತ್ತೆ ಕೆಲಸಕ್ಕೆ ಹೋಗ್ತೀನಿ. ಸ್ವಾತಿ ಬಾ, ನಿಂಗೆ ಸೀರೆ ಕೊಡ್ತೀನಿ.